ಕಲುಷಿತ ನೀರನ್ನು ಸೇವಿಸಿ 9 ಜನ ಅಸ್ವಸ್ಥರಾಗಿರುವಂತಹ ಘಟನೆ ನಡೆದಿದೆ. ಯಾದಗಿರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗುರುಮಿಠಕಲ್ನ ಕಾಕಲವಾರ ಗ್ರಾಮದಲ್ಲಿ ನಡೆದಂತಹ ಘಟನೆ. ಖಾಸಗಿ ಮತ್ತು ಜಿಲ್ಲಾಸ್ಪತ್ರೆಯಲ್ಲಿ ಅಸ್ವಸ್ಥರಿಗೆ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ. ನೀರು ಕುಡಿಯಲು ಯೋಗ್ಯವಿಲ್ಲದಿದ್ದರೂ ಕೂಡ ಪೂರೈಕೆಯನ್ನು ಮಾಡಲಾಗಿದೆ. ಕ್ರಮ ವಹಿಸದ ಅಧಿಕಾರಿಗಳ ಎಡವಟ್ಟಿನಿಂದ ಈ ಘಟನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಕಾಕಲವಾರ ಗ್ರಾಮದಲ್ಲಿ ನೀರು ಕುಡಿಯಲು ಯೋಗ್ಯವಿಲ್ಲದಿದ್ದರೂ ಕೂಡ ಅದನ್ನು ಅಲ್ಲಿಯ ಜನರಿಗೆ ಸಪ್ಲೈ ಮಾಡಲಾಗಿದೆ. ಅದರ ಪರಿಣಾಮ 9 ಜನ ಅಸ್ವಸ್ಥರಾಗಿರುವಂಥದ್ದು, ಮಕ್ಕಳು ಸೇರಿ 9 ಜನರನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಯಾರ್ಯಾರು ಅಸ್ವಸ್ಥಗೊಂಡಿದ್ರು ಅವರ ಜೊತೆಗೆ ಜಿಲ್ಲಾಧಿಕಾರಿಗಳು ಸ್ವತಃ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಕುಡಿಯಲು ಯೋಗ್ಯವಿಲ್ಲದಂತಹ ನೀರನ್ನು ಪೂರೈಕೆ ಮಾಡಿದಂತಹ ಅಧಿಕಾರಿಗಳ ವಿರುದ್ಧ ಕ್ರಮದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಕುಡಿಯೋದಕ್ಕೆ ಯೋಗ್ಯವಲ್ಲದಂತಹ ನೀರನ್ನು ಸಪ್ಲೈ ಮಾಡಿರೋದ್ರಿಂದ 9 ಜನ ಅಸ್ವಸ್ಥರಾಗಿದ್ದಾರೆ, ಅಧಿಕಾರಿಗಳ ಗಮನಕ್ಕಿರಲಿಲ್ವಾ ಇದು ಅಂತ? ಕುಮಾರ್, ಕುಡಿಲಿಕ್ಕೆ ನೀರು ಯೋಗ್ಯವಲ್ಲ ಅನ್ನುವಂಥದ್ದನ್ನ ಸಂಬಂಧಪಟ್ಟಂತೆ ವರದಿಯನ್ನು ಈಗಾಗಲೇ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕೈ ಸೇರಿತ್ತು. ವರದಿ ಸೇರಿದ ನಂತರದಲ್ಲೂ ಕೂಡ ಗ್ರಾಮದ ಜನರಿಗೆ ಯೋಗ್ಯವಲ್ಲದ ಬೋರ್ವೆಲ್ ನೀರನ್ನ ಕುಡಿಸಿ ಇದೀಗ 9 ಜನರು ಅಸ್ವಸ್ಥರಾಗುವಂತಹದಕ್ಕೆ ನೇರವಾಗಿ ಅಲ್ಲಿರ್ತಕ್ಕಂತಹ ಪಿಡಿಒನೇ ಕಾರಣ ಅಂತ ಕೂಡ ತಪ್ಪಾಗುದಿಲ್ಲ. ಯಾಕಂದ್ರೆ ವರದಿ ಈಗ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಬರುತ್ತೆ. ಅದಾದ್ಮೇಲೆ ಬೋರ್ವೆಲ್ ಅನ್ನ ಸ್ವಚ್ಛಗೊಳಿಸಿ ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರನ್ನ ಗ್ರಾಮಸ್ಥರಿಗೆ ಪೂರೈಕೆ ಮಾಡಬೇಕಾಗಿತ್ತು. ಆದ್ರೆ ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ರ ಭಾಗವಾಗಿ ಇದೀಗ 9 ಜನರು ಅಸ್ವಸ್ಥರಾಗಿ ಇದೀಗ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ. ಆಸ್ಪತ್ರೆಗೆ ಈಗಾಗಲೇ ಯಾದಗಿರಿ ಜಿಲ್ಲಾಧಿಕಾರಿ ಸುಶೀಲ್ ಅವರು ಭೇಟಿ ನೀಡಿ ಒಂದಿಷ್ಟು ಏನು ಅಸ್ವಸ್ಥರಾಗಿದ್ದು ಆರೋಗ್ಯವನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಯಾರು ಇದಕ್ಕೆಲ್ಲ ಕಾರಣ ಇದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಕುಡ್ಲಿಕ್ಕೆ ಯೋಗ್ಯವಲ್ಲದ ನೀರವನ್ನ ಜನರಿಗೆ ಕುಡಿಸಿದ್ರ ಮೂಲಕ ಅವರ ಆರೋಗ್ಯ ಹದಗೆಡ್ಲಿಕ್ಕೆ ನೇರವಾಗಿ ಗ್ರಾಮ ಪಂಚಾಯತ್ನೇ ಕಾರಣ ಆಗಿರುವಂತದ್ದಕ್ಕೆ. ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತು ಸನ್ರಸ್ ಆಗಿದೆ ಸರ್, ಅದು ನೀರಿಂದ ಆಗ್ಯದ ಮತ್ತೆ ಅದರಿಂದ ನೀರಿಂದ ಆಗಿರ್ಬೋದು ರೀ ನಮ್ಗೆ ಅನ್ನಿಸ್ತದ. ಮತ್ತು ನಮ್ಮೂರಾಗ ಜಾಸ್ತಿ ಆಗಿದೆ ಸರ್, ಪುರ ಎಲ್ಲ ನಿನ್ನೆ ಈಗ 10-15 ಪೇಷಂಟ್ ಆಗ್ಯಾವ ರೀ, ಇನ್ನೂ ಜಾಸ್ತಿ ಆಗ್ಲತ್ತವ. ಈಗ ನಮ್ಮ ತಾಯಿಯವರು ಮುಂಜಾನೆಯಿಂದ ಆದಮೇಲೆ ಹಾಸ್ಪಿಟಲ್ ಕರ್ಕೊಂಡು ಬಂದ್ವಿ, ಆದ್ರೂ ಇನ್ನೂ ಕಡಿಮೆ ಆಗಲ್ಲ. ಈಗ ಅಜ್ಜಿರಿ ಬರೆದು ಕೊಟ್ರು ಅವರು, ಮತ್ತು ಅದಕ್ಕೆ ಏನೇ ಅರ್ಥ ಒಂದು